ಹಲೋ ಇರುವನ್ ಈ ವಿಡಿಯೋದಲ್ಲಿ ನಾವು ಸಂಬಂಧಗಳನ್ನು ಇಂಗ್ಲೀಷ್ನಲ್ಲಿ ಏನೆಂದು ಕರೆಯುತ್ತಾರೆ ಎಂಬುದನ್ನು ಕಲಿತುಕೊಳ್ಳೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಅಪ್ಪ ಅಥವಾ ತಂದೆಗೆ ಇಂಗ್ಲೀಷ್ನಲ್ಲಿ ಫಾದರ್ ಅಂತ ಹೇಳ್ತೀವಿ ಫಾದರ್ ಡ್ಯಾಡ್ ಡ್ಯಾಡಿ ಅಂತ ಕೂಡ ಹೇಳ್ತಾರೆ ಫಾದರ್ ಡ್ಯಾಡ್ ಡ್ಯಾಡಿ ನೆಕ್ಸ್ಟ್ ಅಮ್ಮ ಅಥವಾ ತಾಯಿ ಇವರಿಗೆ ಇಂಗ್ಲೀಷ್ನಲ್ಲಿ ಮದರ್ ಅಥವಾ ಮಾಮ್ ಅಂತ ಕೂಡ ಕರೀತಾರೆ ಮದರ್ ಆರ್ ಮಾಮ್ ಮಗ ಮಗನಿಗೆ ಇಂಗ್ಲೀಷ್ನಲ್ಲಿ ಸನ್ ಅಂತ ಕರಿತೀವಿ ಎಸ್ ಒ ಎನ್ ಸನ್ ಎಸ್ ಯು ಎನ್ ಸನ್ ಅಂದರೆ ಸೂರ್ಯ ಎಸ್ ಓ ಎನ್ ಸನ್ ಅಂದರೆ ಮಗ ಕನ್ಫ್ಯೂಸ್ ಆಗಬೇಡಿ ನೆಕ್ಸ್ಟ್ ಮಗಳು ಮಗಳಿಗೆ ಇಂಗ್ಲೀಷ್ನಲ್ಲಿ ಡಾಟರ್ ಅಂತ ಕರಿತೀವಿ ಡಾಟರ್ ಅಂದರೆ ಮಗಳು ನೆಕ್ಸ್ಟ್ ಸಹೋದರ ಸಹೋದರನಿಗೆ ಇಂಗ್ಲೀಷ್ನಲ್ಲಿ ಬ್ರದರ್ ಅಂತ ಹೇಳ್ತೀವಿ ಬ್ರದರ್ ತಮ್ಮ ತಮ್ಮನಿಗೆ ಇಂಗ್ಲೀಷ್ನಲ್ಲಿ ಯಂಗರ್ ಬ್ರದರ್ ಅಂತ ಹೇಳ್ತೀವಿ ಯಂಗರ್ ಬ್ರದರ್ ಯಂಗರ್ ಅಂದರೆ ನಮಗಿಂತ ಸಣ್ಣವಿದ್ದವರಿಗೆ ಯಂಗರ್ ಅಂತ ಹೇಳ್ತೀವಿ ಯಂಗರ್ ಬ್ರದರ್ ಅಂದರೆ ತಮ್ಮ ನೆಕ್ಸ್ಟ್ ಅಣ್ಣ ಅಣ್ಣನಿಗೆ ಇಂಗ್ಲೀಷ್ನಲ್ಲಿ ಎಲ್ಡರ್ ಬ್ರದರ್ ಅಂತ ಹೇಳ್ತೀವಿ ಎಲ್ಡರ್ ಬ್ರದರ್ ನಮಗಿಂತ ದೊಡ್ಡವರಿಗೆ ಎಲ್ಡರ್ ಅಂತ ಹೇಳ್ತೀವಿ ಎಲ್ಡರ್ ಬ್ರದರ್ ಅಂದರೆ ಅಣ್ಣ ಸಹೋದರಿ ಸಹೋದರಿಗೆ ಇಂಗ್ಲೀಷ್ನಲ್ಲಿ ಸಿಸ್ಟರ್ ಅಂತ ಹೇಳ್ತೀವಿ ಸಿಸ್ಟರ್ ತಂಗಿಗೆ ಇಂಗ್ಲೀಷ್ನಲ್ಲಿ ಯಂಗರ್ ಸಿಸ್ಟರ್ ಅಂತ ಹೇಳ್ತೀವಿ ಯಂಗರ್ ಸಿಸ್ಟರ್ ಒಡ ಹುಟ್ಟಿದವರು ಅಂದರೆ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಿಗೆ ಸಿಬ್ಲಿಂಗ್ ಅಂತ ಕರಿತೀವಿ ಸಿಬ್ಲಿಂಗ್ ಒಂದೇ ತಾಯಿ ಅಥವಾ ಒಂದೇ ತಂದೆಗೆ ಹುಟ್ಟಿದ ಮಕ್ಕಳಿಗೆ ಸಿಬ್ಲಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಸೋದರ ಸಂಬಂಧಿ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಮಾಮನ ಮಗ ಅಥವಾ ಮಗಳಿಗೆ ಕಝನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕಝನ್ ನೆಕ್ಸ್ಟ್ ಗಂಡ ಅಥವಾ ಪತಿ ಇವರಿಗೆ ಇಂಗ್ಲೀಷ್ನಲ್ಲಿ ಹಸ್ಬೆಂಡ್ ಅಂತ ಕರಿತೀವಿ ಹಸ್ಬೆಂಡ್ ಹೆಂಡತಿ ಅಥವಾ ಪತ್ನಿ ಇವರಿಗೆ ಇಂಗ್ಲೀಷ್ನಲ್ಲಿ ವೈಫ್ ಅಂತ ಹೇಳ್ತೀವಿ ವೈಫ್ ವೈಫ್ ಅಂದರೆ ಹೆಂಡತಿ ಅಥವಾ ಪತ್ನಿ ನೆಕ್ಸ್ಟ್ ಅಜ್ಜ ಅಥವಾ ತಾತ ಇವರಿಗೆ ಇಂಗ್ಲೀಷ್ನಲ್ಲಿ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಪಾ ಕೂಡ ಹೇಳ್ತಾರೆ ಗ್ರ್ಯಾಂಡ್ ಫಾದರ್ ಆರ್ ಗ್ರ್ಯಾಂಡ್ ಅವರಿಗೆ ಅಜ್ಜಿಯವರಿಗೆ ಇಂಗ್ಲೀಷ್ನಲ್ಲಿ ಗ್ರ್ಯಾಂಡ್ ಮದರ್ ಆರ್ ಮಾ ಕೂಡ ಹೇಳ್ತಾರೆ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಮಾ ನೆಕ್ಸ್ಟ್ ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ಮಾಮ ಇವರಿಗೆ ಇಂಗ್ಲೀಷ್ನಲ್ಲಿ ಅಂಕಲ್ ಅಂತ ಹೇಳ್ತೀವಿ ಅಂಕಲ್ ನೆಕ್ಸ್ಟ್ ದೊಡ್ಡಮ್ಮ ಚಿಕ್ಕಮ್ಮ ತಂದೆಯ ಅಕ್ಕ ಅಥವಾ ತಂಗಿ ತಾಯಿಯ ಅಕ್ಕ ಅಥವಾ ತಂಗಿ ಇವರೆಲ್ಲರನ್ನು ನಾವು ಇಂಗ್ಲೀಷ್ನಲ್ಲಿ ಆಂಟ್ ಅಂತ ಹೇಳ್ತೀವಿ ಆಂಟ್ ಮತ್ತು ಸಿಮಿಲರ್ಲಿ ಇವೆಲ್ಲರ ಪತಿಯವರಿಗೆ ಅಥವಾ ಗಂಡನಿಗೆ ಇಂಗ್ಲೀಷ್ನಲ್ಲಿ ನಾವು ಅಂಕಲ್ ಅಂತ ಹೇಳ್ತೀವಿ ಅಂಕಲ್ ನೆಕ್ಸ್ಟ್ ದತ್ತು ಪುತ್ರನಿಗೆ ಇಂಗ್ಲೀಷ್ನಲ್ಲಿ ನಾವು ಅಡಾಪ್ಟೆಡ್ ಸನ್ ಅಂತ ಹೇಳ್ತೀವಿ ಅಡಾಪ್ಟೆಡ್ ಸನ್ ದತ್ತು ಪುತ್ರಿಗೆ ಇಂಗ್ಲೀಷ್ನಲ್ಲಿ ನಾವು ಅಡಾಪ್ಟೆಡ್ ಡಾಟರ್ ಅಂತ ಹೇಳ್ತೀವಿ ಅಡಾಪ್ಟೆಡ್ ಡಾಟರ್ ನೆಕ್ಸ್ಟ್ ಅಣ್ಣನ ಅಥವಾ ತಮ್ಮನ ಮಗನಿಗೆ ಇಂಗ್ಲೀಷ್ನಲ್ಲಿ ನೆಫ್ಯೂ ಅಂತ ಕರಿತೀವಿ ನೆಫ್ಯೂ ನೆಫ್ಯೂ ಅಂದರೆ ಅಣ್ಣನ ಅಥವಾ ತಮ್ಮನ ಮಗ ನೆಕ್ಸ್ಟ್ ಅಣ್ಣ ಅಥವಾ ತಮ್ಮನ ಮಗಳಿಗೆ ಇಂಗ್ಲೀಷ್ನಲ್ಲಿ ನೀಸ್ ಅಂತ ಹೇಳ್ತೀವಿ ನೀಸ್ ನೀಸ್ ಅಂದರೆ ಅಣ್ಣನ ಅಥವಾ ತಮ್ಮನ ಮಗಳು ನೆಕ್ಸ್ಟ್ ಅಳಿಯ ಅಳಿಯನಿಗೆ ಇಂಗ್ಲೀಷ್ನಲ್ಲಿ ಸನ್ ಇನ್ ಲಾ ಅಂತ ಹೇಳ್ತೀವಿ ಸನ್ ಇನ್ ಲಾ ಸನ್ ಇನ್ ಲಾ ಅಂದರೆ ಅಳಿಯ ನೆಕ್ಸ್ಟ್ ಮಾವ ಇವರಿಗೆ ಇಂಗ್ಲೀಷ್ನಲ್ಲಿ ಫಾದರ್ ಇನ್ ಲಾ ಅಂತ ಹೇಳ್ತೀವಿ ಫಾದರ್ ಇನ್ ಲಾ ಫಾದರ್ ಇನ್ ಲಾ ಅಂದರೆ ಮಾವ ನೆಕ್ಸ್ಟ್ ಅತ್ತೆ ಇವರಿಗೆ ಇಂಗ್ಲೀಷ್ನಲ್ಲಿ ಮದರ್ ಇನ್ ಲಾ ಅಂತ ಹೇಳ್ತೀವಿ ಮದರ್ ಇನ್ ಲಾ ಭಾವ ಅಥವಾ ಮೈದೂನ ಇವರಿಗೆ ಇಂಗ್ಲೀಷ್ನಲ್ಲಿ ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ ಬ್ರದರ್ ಇನ್ ಲಾ ಅಂದರೆ ಭಾವ ಅಥವಾ ಮೈದೂನ ನೆಕ್ಸ್ಟ್ ಅತ್ತಿಗೆ ಅಥವಾ ನಾದಿನಿ ಇವರಿಗೆ ಇಂಗ್ಲೀಷ್ನಲ್ಲಿ ಸಿಸ್ಟರ್ ಇನ್ ಲಾ ಅಂತ ಹೇಳ್ತೀವಿ ಸಿಸ್ಟರ್ ಇನ್ ಲಾ ನೆಕ್ಸ್ಟ್ ತಾಯಿಯ ತಂದೆ ಇವರಿಗೆ ಸಾಮಾನ್ಯವಾಗಿ ಅಜ್ಜ ಅಂತ ಕೂಡ ಹೇಳ್ತೀವಿ ಇವರಿಗೆ ಇಂಗ್ಲೀಷ್ನಲ್ಲಿ ಮಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀವಿ ಮಟರ್ನಲ್ ಗ್ರ್ಯಾಂಡ್ ಫಾದರ್ ನೆಕ್ಸ್ಟ್ ತಾಯಿಯ ತಾಯಿ ಇವರನ್ನು ಅಜ್ಜಿ ಕೂಡ ಹೇಳ್ತೀವಿ ಇವರಿಗೆ ಇಂಗ್ಲೀಷ್ನಲ್ಲಿ ಮಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಹೇಳ್ತೀವಿ ಮಟರ್ನಲ್ ಗ್ರ್ಯಾಂಡ್ ಮದರ್ ಅಂದರೆ ತಾಯಿಯ ತಾಯಿ ಅಥವಾ ಅಜ್ಜಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡುವುದನ್ನು ಮರಿಬೇಡಿ ಈ ವಿಡಿಯೋದಲ್ಲಿ ಇಷ್ಟೇನೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇ ದೆನ್ ಟೇಕ್ ಕೇರ್